ರಾಮನಗರ ಕೊಡಗು ಕೋಲಾರ್ ಚಿಕ್ಕಬಳ್ಳಾಪುರ ಹಾಸನ ಆ್ಯಂಡ್ ಚಿತ್ರದುರ್ಗ ಸೊ ಕರ್ನಾಟಕದಲ್ಲಿ ಆರ್ಮಿರಲ್ಲಿ ಮಾಡ್ತಿದ್ದಾರೆ ಯಾವ್ಯಾವ ಡಿಸ್ಟ್ರಿಕ್ನವ್ರು ಅಪ್ಲೈ ಮಾಡ್ಬೋದು ಅಂದರೆ ಬ್ಯಾಂಗ್ಳೂರು ಅರ್ಬನ್ ಬ್ಯಾಂಗ್ಳೂರು ರೂರಲ್ ತುಮಕೂರು ಮಂಡ್ಯ ಮೈಸೂರು ಬಳ್ಳಾರಿ ಚಾಮರಾಜನಗರ ರಾಮನಗರ ಕೊಡಗು ಕೋಲಾರ್ ಚಿಕ್ಕಬಳ್ಳಾಪುರ ಹಾಸನ ಮತ್ತು ಚಿತ್ರದುರ್ಗ ಡಿಸ್ಟಿಕ್ನ ಮೇಲ್ ಕ್ಯಾಂಡಿಡೇಟ್ಸ್ ಅಂದರೆ ಪುರುಷ ಅಭ್ಯರ್ಥಿಗಳು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿದೆ ಯಾವ್ಯಾವ ಪೋಸ್ಟ್ಗಂತ ನೋಡ್ತೀರ ಫಾರ್ ದ ಪೋಸ್ಟ್ ಆಫ್ ಜೋಲ್ಜರ್ ಜನರಲ್ ಡ್ಯೂಟಿ ಸೋಲ್ಜರ್ ಟೆಕ್ನಿಕಲ್ ಸೋಲ್ಜರ್ ಟ್ರೇಡ್ಸ್ಮೆನ್ ಟೆಂತ್ ಪಾಸ್ ಸೋಲ್ಜರ್ ಟ್ರೇಡ್ಸ್ಮೆನ್ ಏಯ್ಟ್ ಪಾಸ್ ಸೋಲ್ಜರ್ ಕ್ಲರ್ಕ್ ಆರ್ ಸ್ಟೋರ್ ಕೀಪರ್ ಟೆಕ್ನಿಕಲ್ ಆ್ಯಂಡ್ ಸೋಲ್ಜರ್ ಟೆಕ್ನಿಕಲ್ ನರ್ಸಿಂಗ್ ಅಸಿಸ್ಟೆಂಟ್ ಆರ್ ಅಸಿಸ್ಟೆಂಟ್ ನರ್ಸ್ ಅಸಿಸ್ಟೆಂಟ್ ವೆಟರ್ನರಿ ಆನ್ ಅನೌನ್ಸ್ಮೆಂಟ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಸೆವೆಂತ್ ಮೇ ಟ್ವೆಂಟಿ ಟ್ವೆಂಟಿ ಒನ್ ಟು ಟ್ವೆಲ್ತ್ ಮೇ ಟ್ವೆಂಟಿ ಟ್ವೆಂಟಿ ಒನ್ ಆಟ್ ವಿಶ್ವೇಶ್ವರಯ್ಯ ಸ್ಟೇಡಿಯಂ ಕೋಲಾರ್ ಕರ್ನಾಟಕ ಸೊ ಈ ಆರ್ಮಿ ರ್ಯಾಲಿ ಇದೆಯಲ್ಲ ಎಲ್ಲಿ ನಡೆಯುತ್ತೆ ಅಂದರೆ ಕೋಲಾರಲ್ಲಿ ನಡೆಯುತ್ತೆ ಯಾವಾಗ ನಡೆಯುತ್ತೆ ಅಂದರೆ ಸೆವೆಂತ್ ಮೇ ಏಳನೇ ಮೇ ಎರಡು ಸಾವಿರದ ಇಪ್ಪತ್ತೊಂದರಿಂದ ಹನ್ನೆರಡನೇ ಮೇ ಎರಡು ಸಾವಿರದ ಇಪ್ಪತ್ತೊಂದರವರೆಗೂ ನಡೀತದೆ ಸೊ ಯಾವ್ಯಾವ ಪೋಸ್ಟ್ ಇದೆ ಇಲ್ಲಿ ಅಂತಂದರೆ ಸೋಲ್ಜರ್ ಜನ್ರಲ್ ಡ್ಯೂಟಿ ಇರುತ್ತೆ ಸೋಲ್ಜರ್ ಟೆಕ್ನಿಕಲ್ ಇರುತ್ತೆ ಸೋಲ್ಜರ್ ಟ್ರೇಡ್ಸ್ಮೆನ್ ಟೆಂತ್ ಪಾಸ್ ಆಗಿದ್ದಿರುತ್ತೆ ಸೋಲ್ಜರ್ ಟ್ರೇಡ್ಸ್ಮೆನ್ ಏಯ್ಟ್ ಪಾಸ್ ಆಗಿದ್ದಿರುತ್ತೆ ಸೋಲ್ಜರ್ ಕ್ಲರ್ಕ್ ಆರ್ ಸ್ಟೋರ್ ಕೀಪರ್ ಇರುತ್ತೆ ಟೆಕ್ನಿಕಲ್ ಆ್ಯಂಡ್ ಸೋಲ್ಜರ್ ಟೆಕ್ನಿಕಲ್ ನರ್ಸಿಂಗ್ ಅಸಿಸ್ಟೆಂಟ್ ಇರುತ್ತೆ ಅಥವಾ ನರ್ಸಿಂಗ್ ಅಸಿಸ್ಟೆಂಟ್ ವೆಟರ್ನರಿ ಸೊ ಇವೆಲ್ಲ ಪೋಸ್ಟ್ಗಳನ್ನ ಇಲ್ಲಿ ಏನು ಮಾಡಿದ್ದಾರೆ ಕರೆದಿದ್ದಾರೆ ಸೊ ಅದು ಯಾವಾಗಿರುತ್ತೆಂದರೆ ಸೆವೆಂತ್ ಮೇ ಎರಡು ಸಾವಿರದ ಇಪ್ಪತ್ತೊಂದರಿಂದ ಹನ್ನೆರಡು ಮೇ ಎರಡು ಸಾವಿರದ ಎಲ್ಲಿರುತ್ತೆ ಅಂದರೆ ವಿಶ್ವೇಶ್ವರಯ್ಯ ಸ್ಟೇಡಿಯಂ ಕೋಲಾರ ಒಳಗೆ ಇರುತ್ತೆ ಸೊ ಆನ್ಲೈನ್ ರಿಜಿಸ್ಟ್ರೇಷನ್ ಈಸ್ ಮ್ಯಾಂಡೇಟ್ರಿ ಆ್ಯಂಡ್ ವಿಲ್ ಬಿ ಓಪನ್ ಫ್ರಮ್ ತರ್ಟೀಂತ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಒನ್ ಟು ಟ್ವೆಂಟಿ ಸಿಕ್ಸ್ತ್ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಒನ್ ಸೊ ನೀವು ಈ ರ್ಯಾಲಿಗೆ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಆನ್ಲೈನ್ ರಜಿಸ್ಟ್ರೇಷನ್ ಮಾಡಲೇಬೇಕು ಯಾಕಂದ್ರೆ ಅದು ಮ್ಯಾಂಡೇಟ್ರಿ ಇದೆ ಯಾವಾಗ ಓಪನ್ ಆಗುತ್ತೆ ಅಂದರೆ ಆಲ್ರೆಡಿ ಓಪನ್ ಆಗಿದೆ ಹದಿಮೂರನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಓಪನ್ ಆಗಿದೆ ಸೊ ಎಲ್ಲಿ ಮಟ್ಟ ಇರುತ್ತೆ ಅಂದರೆ ಇಪ್ಪತ್ತಾರನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೊಂದರವರೆಗೂ ಇರುತ್ತೆ ಅಡ್ಮಿಟ್ ಕಾರ್ಡ್ಸ್ ಫಾರ್ ದ ರ್ಯಾಲಿ ವಿಲ್ ಬಿ ಸೆಂಡ್ ಟು ದ ಕ್ಯಾಂಡಿಡೇಟ್ಸ್ ರಿಜಿಸ್ಟರ್ಡ್ ಇಮೇಲ್ ಟೆನ್ ಡೇಸ್ ಪೀರಿಯಡ್ ಟು ದ ರ್ಯಾಲಿ ಡೇಟ್ ಸೊ ನಿಮಗೆ ಈ ರ್ಯಾಲಿಗೆ ಹೋಗೋಕ್ಕೆ ಏನು ಮಾಡ್ತಾರೆ ಒಂದು ಅಡ್ಮಿಟ್ ಪ್ರವೇಶ ಪತ್ರವನ್ನು ಕಳಿಸ್ತಾರೆ ಎಷ್ಟು ದಿನದ ಕೆಳ ಕಳಿಸಿ ಎಷ್ಟು ದಿನದ ಕೆಳಗೆ ಕಳಿಸ್ತಾರೆ ಅಂದರೆ ಹತ್ತು ದಿನ ಮುಂಚೆ ರ್ಯಾಲಿ ಇರೋಕ್ಕಿಂತ ಮುಂಚೆ ನಿಮ್ಮ ರಿಜಿಸ್ಟರ್ಡ್ ಇಮೇಲ್ಗೆ ಕಳಿಸ್ತಾರೆ ಕ್ಯಾಂಡಿಡೇಟ್ ಶುಡ್ ರೀಚ್ ದ ವೆನ್ಯೂ ಆನ್ ದ ಗಿವನ್ ಡೇಟ್ ಆ್ಯಂಡ್ ಟೈಮ್ ಆಜ್ ಮೆನ್ಸನ್ ಇನ್ ದ ಅಡ್ಮಿಟ್ ಕಾರ್ಡ್ ಸೊ ಅಭ್ಯರ್ಥಿಗಳು ಏನು ಮಾಡಬೇಕಂದ್ರೆ ನಿಮ್ಮ ಅಡ್ಮಿಟ್ ಕಾರ್ಡಲ್ಲಿ ಕೊಟ್ಟಿರುವಂಥ ಟೈಮು ಮತ್ತು ಡೇಟಿಗೆ ಎಲ್ಲಿ ವಿಶ್ವೇಶ್ವರ ಸ್ಟೇಡಿಯಂ ಕೋಲಾರಿಗೆ ಹೋಗಬೇಕು ಎನಿ ಕ್ಯಾಂಡಿಡೇಟ್ ಹೂ ಫೇಲ್ಸ್ ಟು ಸಬ್ಮಿಟ್ ಹೀಸ್ ಅಪ್ಲಿಕೇಶನ್ ವಿಲ್ ನಾಟ್ ಬಿ ಅಲೌಡ್ ಟು ಪಾರ್ಟಿಸಿಪೇಟ್ ಇನ್ ದ ರ್ಯಾಲಿ ಸೊ ಯಾರ್ಯಾರು ಆನ್ಲೈನ್ ಅಪ್ಲಿಕೇಶನ್ ಹಾಕಲ್ಲ ಸೊ ಅವರಿಗೆ ರ್ಯಾಲಿ ಒಳಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಯಾವುದೇ ಅವಕಾಶ ಇರೋಲ್ಲ ಸೊ ಕ್ವಾಲಿಟೇಟಿವ್ ರಿಕ್ವೈರ್ಮೆಂಟ್ ಏನೇನು ರಿಕ್ವೈರ್ಮೆಂಟ್ ಇದೆ ನೋಡಿ ಕ್ಯಾಟಗರಿ ಫಸ್ಟು ನೋಡಿರಿ ಸೋಲ್ಜರ್ ಜನರಲ್ ಡ್ಯೂಟಿ ಆಲ್ ಆರ್ಮ್ಸ್ ಎಷ್ಟು ಏಜ್ ಲಿಮಿಟ್ ಇರುತ್ತೆ ಅಂದರೆ ಹದಿನೇಳುವರೆ ವರ್ಷದಿಂದ ಇಪ್ಪತ್ತೊಂದು ವರ್ಷ ಇರಬೇಕು ಸೊ ಅವ್ರು ಯಾವಾಗ ಹುಟ್ಟಿರ್ಬೇಕಂದ್ರೆ ಫಸ್ಟ್ ಅಕ್ಟೋಬರ್ ಎರಡು ಸಾವಿರದಿಂದ ಎರಡನೇ ಏಪ್ರಿಲ್ ಎರಡು ಸಾವಿರದ ನಾಲ್ಕರವರೆಗೂ ಇರಬೇಕು ಅವ್ರ ಹೈಟ್ ಬಂದು ಒನ್ಸ್ ಒನ್ ಸಿಕ್ಸ್ಟಿ ಸಿಕ್ಸ್ ಸೆಂಟಿಮೀಟರ್ ಚೆಸ್ಟ್ ಎಷ್ಟಿರ್ಬೇಕಂದ್ರೆ ಸೆವೆಂಟಿ ಸೆವೆನ್ ಸೆಂಟಿಮೀಟರ್ ಇರಬೇಕು ಫೈ ಸೆಂಟಿಮೀಟರ್ ಎಕ್ಸ್ಪ್ಯಾಂಡಬಲ್ ಆಗಬೇಕು ಆಮೇಲೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಂದರೆ ಎಸ್ ಎಲ್ ಸಿ ಮ್ಯಾಟ್ರಿಕ್ ವಿತ್ ಫೋರ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ಇನ್ ಆಲ್ ಅಗ್ರಿಗೇಟ್ ಆ್ಯಂಡ್ ತರ್ಟಿ ತರ್ಚ್ ತರ್ಟಿ ತ್ರೀ ಪರ್ಸೆಂಟ್ ಇನ್ ಈ ಸಬ್ಜೆಕ್ಟ್ ಸೊ ಏನು ಮಾಡ್ತಾರೆ ಅಂದರೆ ನೀವು ಎಸ್ ಎಸ್ ಎಲ್ ಸಿಲಿ ಕನಿಷ್ಠ ನಲ್ವತ್ತೈದು ಪರ್ಸೆಂಟನ್ನು ತೊಗೊಂಡಿರಬೇಕು ಮತ್ತು ಪ್ರತಿಯೊಂದು ಸಬ್ಜೆಕ್ಟಲ್ಲಿ ಎಷ್ಟು ಮಾಡಿರಬೇಕಂದ್ರೆ ಮೂವತ್ತ್ಮೂರು ಪರ್ಸೆಂಟನ್ನು ತೊಗೊಂಡಿರಬೇಕು ಆಮೇಲೆ ಎರಡನೇದು ನೋಡಿರಿ ಫಾರ್ ದ ಬೋರ್ಡ್ ಫಾಲೋವಿಂಗ್ ದ ಗ್ರೇಡಿಂಗ್ ಸಿಸ್ಟಮ್ ಮಿನಿಮಮ್ ಮಿನಿಮಮ್ ಡಿ ಗ್ರೇಡ್ ದಟ್ ಈಸ್ ತರ್ಟಿ ತ್ರೀ ಟು ಫೋರ್ಟಿ ಪರ್ಸೆಂಟ್ ಇನ್ ಇಂಡಿವಿಜುವಲ್ ಸಬ್ಜೆಕ್ಟ್ ಆರ್ ಗ್ರೇಡ್ ವಿಚ್ ಕಂಟೆಂಟ್ಸ್ ತರ್ಟಿ ತ್ರೀ ಆ್ಯಂಡ್ ಓವರ್ ಆಲ್ ಅಗ್ರಿಗೇಟ್ ಸಿ ಟು ಗ್ರೇಡ್ ಅಂದರೆ ಯಾವ್ಯಾವ ಬೋರ್ಡ್ಗಳು ಗ್ರೇಡ್ ಕೊಡುತ್ತಲ್ಲ ಸೊ ಅಲ್ಲಿ ಏನಂದರೆ ಡಿ ಗ್ರೇಡ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಇರಬೇಕಂದ್ರೆ ತರ್ಟಿ ತ್ರೀಯಿಂದ ಫೋರ್ಟಿ ಪರ್ಸೆಂಟ್ ಇರಬೇಕು ಅಥವಾ ಓವರ್ ಆಲ್ ನಿಮ್ಮದು ತರ್ಟಿ ತ್ರೀ ಸಿ ಟು ಗ್ರೇಡ್ನ ಪಡೆದಿರಬೇಕು ನೆಕ್ಸ್ಟ್ ಕ್ಯಾಟಗರಿ ನೋಡಿರಿ ಸೋಲ್ಜರ್ ಟೆಕ್ನಿಕಲ್ಲಿಗೆ ಏಜ್ ಲಿಮಿಟ್ ಬಂದು ಹದಿನೇಳುವರೆ ವರ್ಷದಿಂದ ಇಪ್ಪತ್ತ್ಮೂರು ವರ್ಷ ಯಾವಾಗ ಹುಟ್ಟಿರಬೇಕಂದ್ರೆ ಫಸ್ಟ್ ಅಕ್ಟೋಬರ್ ನೈಂಟಿ ಏಯ್ಟಿಂದ ಫಸ್ಟ್ ಆಗಿ ಫಸ್ಟ್ ಏಪ್ರಿಲ್ ಎರಡು ಸಾವಿರದ ನಾಲ್ಕರೊಳಗೆ ಹುಟ್ಟಿರಬೇಕು ಆಮೇಲೆ ಅವ್ರಿಗೆ ಹೈಟ್ ಬಂದು ನೂರ ಅರವತ್ತೈದು ಸೆಂಟಿಮೀಟರ್ ಚೆಸ್ಟ್ ಸೇಮ್ ಎಪ್ಪತ್ತೈದು ಎಪ್ಪತ್ತೇಳು ಸೆಂಟಿಮೀಟರ್ ಇರಬೇಕು ಮತ್ತು ಫೈ ಸೆಂಟಿಮೀಟರ್ ಎಕ್ಸ್ಪ್ಯಾಂಡೆಬಲ್ ಆಗಬೇಕು ಆಮೇಲೆ ಇಲ್ಲಿ ನೋಡ್ರಿ ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅಂದರೆ ಟೆನ್ ಪ್ಲಸ್ ಟು ಇಂಟರ್ಮೀಡಿಯೇಟ್ ಎಕ್ಸಾಮಿನೇಷನ್ ಪಾಸ್ ಇನ್ ಸೈನ್ಸ್ ವಿತ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಆ್ಯಂಡ್ ಇಂಗ್ಲೀಷ್ ವಿತ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಇನ್ ಅಗ್ರಿಗೇಟ್ ಆ್ಯಂಡ್ ಫೋರ್ ಫೋರ್ಟಿ ಪರ್ಸೆಂಟ್ ಇನ್ ಈಚ್ ಸಬ್ಜೆಕ್ಟ್ ಇಲ್ಲೇನು ಹೇಳಿದ್ದಾರೆ ಅಂದರೆ ನೀವು ಟ್ವೆಲ್ತ್ ಪಾಸ್ ಆಗ್ತಿರಲ್ಲ ಅದು ಸೈನ್ಸ್ ಸ್ಟೂಡೆಂಟ್ಗೆ ಮಾತ್ರ ಇದೆ ಅದರಲ್ಲಿ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥ್ಸು ಮತ್ತು ಇಂಗ್ಲೀಷ್ದು ಅಗ್ರಿಗೇಟ್ ತೆಗೆದ್ರೆ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಬರಬೇಕು ಸೊ ನಿಮ್ಮದು ಓವರ್ ಆಲ್ ಅಗ್ರಿಗೇಟ್ ಯಾವುದ್ರೊಳಗೆ ಅಂದರೆ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥ್ಸ್ ಮತ್ತು ಇಂಗ್ಲೀಷಲ್ಲಿ ಎಷ್ಟಿರಬೇಕಂದ್ರೆ ಫಿಫ್ಟಿ ಪರ್ಸೆಂಟ್ ಬರಬೇಕು ಅದೇ ನಿಮ್ಗೆ ಓವರ್ ಆಲ್ ಅಂದರೆ ನಿಮ್ಮದು ಪೂರ್ತಿ ಪರ್ಸೆಂಟೇಜ್ ಎಷ್ಟಿರಬೇಕಂದ್ರೆ ನಲ್ವತ್ತು ಪರ್ಸೆಂಟ್ ಇರಬೇಕು ನೆಕ್ಸ್ಟ್ ನೋಡಿರಿ ಸೋಲ್ಜರ್ಸ್ ಟ್ರೇಡ್ಸ್ ಮೆನ್ ಟೆಂತ್ ಪಾಸ್ ಶೆಫ್ ಆರ್ ವಾಷರ್ಮ್ಯಾನ್ ಸೊ ಏನು ಏಜ್ ಲಿಮಿಟ್ ಇದೆ ಅಂದರೆ ಹದಿನೇಳುವರೆ ವರ್ಷದಿಂದ ಇಪ್ಪತ್ತ್ಮೂರು ವರ್ಷ ಇದೆ ಇವರು ಕೂಡ ಫಸ್ಟ್ ಅಕ್ಟೋಬರ್ ನೈಂಟಿ ಏಯ್ಟ್ರಿಂದ ಫಸ್ಟ್ ಏಪ್ರಿಲ್ ಎರಡು ಸಾವಿರದ ನಾಲ್ಕರೊಳಗೆ ಹುಟ್ಟಿರಬೇಕು ಇಲ್ಲಿ ಕೂಡ ಹೈಟ್ ಬಂದು ನಿಮಗೆ ನೂರ ಅರವತ್ತಾರು ಸೆಂಟಿಮೀಟರ್ ಇದೆ ಚೆಸ್ಟ್ ಕೂಡ ಬಂದು ಇಲ್ಲಿ ಸೆವೆಂಟಿ ಸೆವೆನ್ ಸೆಂಟಿಮೀಟರ್ ಇರುತ್ತೆ ಸೊ ಫೈವ್ ಸೆಂಟಿಮೀಟರ್ ಎಕ್ಸ್ಪ್ಯಾಂಡಬಲ್ ಆಗಬೇಕು ಇಲ್ಲ ಎಜುಕೇಷನ್ ಕ್ವಾಲಿಫಿಕೇಶನ್ ಇದೆ ಅಂದರೆ ಕ್ಲಾಸ್ ಟೆಂತ್ ಸಿಂಪಲ್ ಪಾಸ್ ಆಗಿದ್ರೆ ಸಾಕು ನೋ ಸ್ಟಿಪ್ಯುಲೇಷನ್ ಇನ್ ಅಗ್ರಿಗೇಟ್ ಪರ್ಸೆಂಟೇಜ್ ಬಟ್ ಶುಡ್ ಹ್ಯಾವ್ ಸ್ಕೋರ್ಡ್ ಮಿನಿಮಮ್ ತರ್ಟಿ ತ್ರೀ ಪರ್ಸೆಂಟ್ ಇನ್ ಈಚ್ ಸಬ್ಜೆಕ್ಟ್ ಇಲ್ಲೇನಂದರೆ ನಿಮ್ಗೆ ಯಾವುದೇ ಥರನಾದ ಪರ್ಸೆಂಟೇಜ್ ಇರಲ್ಲ ಬಟ್ ಪ್ರತಿಯೊಂದು ಸಬ್ಜೆಕ್ಟಲ್ಲಿ ನೀವೇನು ಮಾಡಿರ್ಬೇಕಂದ್ರೆ ಮೂವತ್ತ್ಮೂರು ಪರ್ಸೆಂಟ್ ಮಾರ್ಕ್ಸ್ನ ತೊಗೊಂಡಿರಬೇಕು ನೆಕ್ಸ್ಟ್ ಕ್ಯಾಟಗರಿ ಬಂದು ಸೋಲ್ಜರ್ ಟ್ರೇಡ್ಸ್ಮೆನ್ ಏಯ್ಟ್ ಪಾಸ್ ಅವ್ರಿಗೆ ಯಾವ ಪೋಸ್ಟ್ ಕೊಡ್ತಾರೆ ಅಂದರೆ ಮೆಸ್ಕೀಪರ್ ಆ್ಯಂಡ್ ಹೌಸ್ ಕೀಪರ್ ಅವ್ರಿಗೂ ಏಜ್ ಲಿಮಿಟು ಹದಿನೇಳುವರೆ ವರ್ಷದಿಂದ ಇಪ್ಪತ್ತ್ಮೂರು ವರ್ಷ ಇರುತ್ತೆ ಅವರು ಕೂಡ ಫಸ್ಟ್ ಅಕ್ಟೋಬರ್ ನೈಂಟಿ ಏಟ್ರಿಂದ ಫಸ್ಟ್ ಏಪ್ರಿಲ್ ಎರಡು ಸಾವಿರದ ನಾಲ್ಕರೊಳಗೆ ಹುಟ್ಟಿರಬೇಕು ಹೈಟು ಒನ್ ಸಿಕ್ಸ್ಟಿ ಸಿಕ್ಸ್ ಸೆಂಟಿಮೀಟರ್ ಇರುತ್ತೆ ಚೆಸ್ಟ್ ಬಂದು ಸೆವೆಂಟಿ ಸೆವೆನ್ ಸೆಂಟಿಮೀಟ್ರು ಫೈವ್ ಸೆಂಟಿಮೀಟ್ರ್ ಎಕ್ಸ್ಪೆಂಡೆಬಲ್ ಆಗುತ್ತೆ ಸೊ ಇಲ್ಲಿ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅಂದರೆ ಕ್ಲಾಸ್ ಏಯ್ಟ್ ಸಿಂಪಲ್ ಪಾಸ್ ಫಾರ್ ಹೌಸ್ ಕೀಪರ್ ಆ್ಯಂಡ್ ಮೆಸ್ಕೀಪರ್ ಸೊ ನೀವು ಕ್ಲಾಸ್ ಏಯ್ಟ್ ಸಿಂಪಲ್ ಪಾಸ್ ಆಗಿದ್ದರೆ ಸಾಕು ಇಲ್ಲಿ ಸೈಸ್ ಅಂತ ಇದೆ ಸೈಸ್ ಅಂದರೆ ಯಾರು ಅಶ್ವದಳ ನೋಡ್ಕೋತಾರಲ್ಲ ಅವ್ರಿಗೆ ಸೈಸ್ ಅನ್ನೋ ಒಂದು ಹುದ್ದೆ ಇದೆ ಇಂಡಿಯನ್ ಆರ್ಮಿಲಿ ಆಮೇಲೆ ನೆಕ್ಸ್ಟ್ ಬಂದು ನೋ ಸ್ಟಿಪ್ಯುಲೇಷನ್ ಇನ್ ಅಗ್ರಿಗೇಟ್ ಪರ್ಸೆಂಟೇಜ್ ಬಟ್ ಶುಡ್ ಹ್ಯಾವ್ ಸ್ಕೋರ್ಡ್ ಮಿನಿಮಮ್ ತರ್ಟಿ ತ್ರೀ ಪರ್ಸೆಂಟ್ ಮಾರ್ಚ್ ಇನ್ ಈ ಸಬ್ಜೆಕ್ಟ್ ಅಂದರೆ ನಿಮಗೆ ಯಾವುದೇ ಥರನಾದ ಪರ್ಸಂಟೇಜ್ ಇರೋಲ್ಲ ಬಟ್ ಎಲ್ಲ ಸಬ್ಜೆಕ್ಟಲ್ಲೂ ಕನಿಷ್ಠ ಮೂವತ್ತ್ಮೂರು ಪರ್ಸೆಂಟನ್ನ ನೀವು ಪಡೆದಿರಬೇಕು ನೆಕ್ಸ್ಟ್ ಕ್ಯಾಟಗರಿ ಬಂದು ಸೋಲ್ಜರ್ ಕ್ಲರ್ಕ್ ಆರ್ ಸ್ಟೋರ್ ಕೀಪರ್ ಟೆಕ್ನಿಕಲ್ ಆರ್ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಆಲಾಮ್ಸ್ ಸೊ ಇವ್ರಿಗೆ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ಹದಿನೇಳುವರೆ ವರ್ಷದಿಂದ ಇಪ್ಪತ್ತ್ಮೂರು ವರ್ಷ ಇರುತ್ತೆ ಇವರು ಸಹ ಫಸ್ಟ್ ಅಕ್ಟೋಬರ್ ನೈಂಟಿ ನೈಂಟಿ ಏಯ್ಟ್ರಿಂದ ಫಸ್ಟ್ ಏಪ್ರಿಲ್ ಟೂ ತೌಸಂಡ್ ಫೋರ್ ಒಳಗೆ ಹುಟ್ಟಿರಬೇಕು ಇಲ್ಲಿ ಹೈಟ್ ಬಂದು ನಿಮಗೆ ಒನ್ ಸಿಕ್ಸ್ಟಿ ಟು ಸೆಂಟಿಮೀಟ್ರ್ ಇದೆ ಚೆಸ್ಟ್ ಬಂದು ಸೆವೆಂಟಿ ಸೆವೆನ್ ಸೆಂಟಿಮೀಟ್ರ್ ಇದೆ ಫೈವ್ ಸೆಂಟಿಮೀಟರ್ ಎಕ್ಸ್ಪ್ಯಾಂಡೆಬಲ್ ಆಗಬೇಕು ಸೊ ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ ಅಂದರೆ ಟೆನ್ ಪ್ಲಸ್ ಟು ಇಂಟರ್ಮೀಡಿಯೇಟ್ ಎಕ್ಸಾಮಿನೇಷನ್ ಪಾಸ್ ಇನ್ ಆಲ್ ಸ್ಟ್ರೀಮ್ ಸೊ ಪ್ರೀವಿಯಸ್ ಅಲ್ಲಿ ಏನು ನೋಡಿದ್ವಿ ಬರೀ ಸೈನ್ಸ್ ಸ್ಟ್ರೀಮ್ ಇತ್ತು ಇಲ್ಲಿ ಏನಿದೆ ಅಂದರೆ ಆರ್ಟ್ಸ್ ಕಾಮರ್ಸ್ ಆ್ಯಂಡ್ ಸೈನ್ಸ್ ಇದೆ ವಿತ್ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ಅಗ್ರಿಗೇಟ್ ಆ್ಯಂಡ್ ಓ ಆ್ಯಂಡ್ ಫಿಫ್ಟಿ ಪರ್ಸೆಂಟ್ ಇನ್ ಈಚ್ ಸಬ್ಜೆಕ್ಟ್ ಸೊ ಏನಂದರೆ ನಿಮಗೆ ಮಿನಿಮಮ್ ಈ ಯಾರು ಈ ಹುದ್ದೆಗೆ ಅಪ್ಲೈ ಮಾಡ್ತಿರಲ್ಲ ಅವರಿಗೆ ಸಿಕ್ಸ್ಟಿ ಪರ್ಸೆಂಟ್ ಅಗ್ರಿಗೇಟ್ ಇರಬೇಕು ಯಾರು ಪಿ ಯು ಸಿ ಎಲ್ಲ ಅರವತ್ತು ಪರ್ಸೆಂಟ್ ಮಾಡಿದ್ರಲ್ಲ ಅವರು ಇದಕ್ಕೆ ಹಾಕ್ಬೋದು ಮತ್ತು ಪ್ರತಿ ಸಬ್ಜೆಕ್ಟಲ್ಲಿ ಎಷ್ಟು ಸ್ಕೋರ್ ಮಾಡಿರಬೇಕಂದ್ರೆ ಫಿಫ್ಟಿ ಪರ್ಸೆಂಟ್ನ ಸ್ಕೋರ್ ಮಾಡಿರಬೇಕು ಸೆಕ್ಯೂರಿಂಗ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಇನ್ ಇಂಗ್ಲೀಷ್ ಆ್ಯಂಡ್ ಇಂಗ್ಲೀಷ್ ಆ್ಯಂಡ್ ಮ್ಯಾಥ್ಸ್ ಅಕೌಂಟ್ಸ್ ಆರ್ ಬುಕ್ಸ್ ಕೀಪಿಂಗ್ ಇನ್ ಕ್ಲಾಸ್ ಟ್ವೆಲ್ವ್ ಈಸ್ ಮ್ಯಾಂಡೇಟ್ರಿ ಸೊ ನೀವು ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ನ ಎಲ್ಲಿ ಅಂದರೆ ಇಂಗ್ಲೀಷು ಮ್ಯಾಥ್ಸು ಅಕೌಂಟ್ಸ್ ಅಥವಾ ಬುಕ್ಸ್ ಕೀಪಿಂಗಲ್ಲಿ ತೊಗೊಂಡಿದ್ರೆ ಇದು ಬುಕ್ಸ್ ಕೀಪಿಂಗಲ್ಲಿ ನೀವು ತೊಗೊಂಡಿರಬೇಕು ನೆಕ್ಸ್ಟ್ ಕ್ಯಾಟಗರಿ ಬಂದು ಸೋಲ್ಜರ್ ಟೆಕ್ ನರ್ಸಿಂಗ್ ಅಸಿಸ್ಟೆಂಟ್ ಆರ್ ನರ್ಸಿಂಗ್ ಅಸಿಸ್ಟೆಂಟ್ ವೆಟರ್ನರಿ ಇವ್ರಿಗೆ ಏಜ್ ಲಿಮಿಟ್ ನೋಡಿರಿ ಹದಿನೇಳುವರೆ ವರ್ಷದಿಂದ ಇಪ್ಪತ್ತ್ಮೂರು ವರ್ಷ ಎಷ್ಟಿರುತ್ತೆ ಇವರು ಕೂಡ ಫಸ್ಟ್ ಅಕ್ಟೋಬರ್ ನೈನ್ಟೀನ್ ನೈಂಟಿ ಏಯ್ಟಿಂದ ಫಸ್ಟ್ ಏಪ್ರಿಲ್ ಟೂ ತೌಸಂಡ್ ಫೋರ್ ಒಳಗೆ ಹುಟ್ಟಿರಬೇಕು ಹೈಟ್ ಬಂದು ಒನ್ ಸಿಕ್ಸ್ಟಿ ಫೈವ್ ಸೆಂಟಿಮೀಟ್ರ್ ಇದೆ ಜಸ್ಟ್ ಬಂದು ಸೆವೆಂಟಿ ಫೈ ಸೆವೆಂಟಿ ಸೆವೆನ್ ಸೆಂಟಿಮೀಟರ್ ಇದೆ ಮತ್ತು ಫೈವ್ ಸೆಂಟಿಮೀಟರ್ ಎಕ್ಸ್ಪಾಂಡಬಲ್ ಆಗಬೇಕು ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡಿರಿ ಟೆನ್ ಪ್ಲಸ್ ಟು ಇಂಟರ್ಮೀಡಿಯೇಟ್ ಎಕ್ಸ್ ಎಕ್ಸಾಮಿನೇಷನ್ ಪಾಸ್ ಇನ್ ಸೈನ್ಸ್ ವಿತ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಆ್ಯಂಡ್ ಇಂಗ್ಲೀಷ್ ವಿತ್ ಆ್ಯಂಡ್ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಅಗ್ರಿಗೇಟ್ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಮಾರ್ಸ್ ಇನ್ ಅಗ್ರಿಗೇಟ್ ಆ್ಯಂಡ್ ಮಿನಿಮಮ್ ಫೋರ್ಟಿ ಪರ್ಸೆಂಟ್ ಇನ್ ಈ ಸಬ್ಜೆಕ್ಟ್ ಅಂದರೆ ಇಲ್ಲಿ ಏನಂದರೆ ಈ ಹುದ್ದೆಗೆ ಅಪ್ಲೈ ಮಾಡೋರು ಟ್ವೆಲ್ತ್ ಯಾವ ಗ್ರೇಡ್ ಅಂದರೆ ಬರೀ ಸೈನ್ಸಲ್ಲಿ ಪಾಸ್ ಆಗಿರಬೇಕು ಅದು ಫಿಸಿಕ್ಸು ಕೆಮಿಸ್ಟ್ರಿ ಬಯಾಲಜಿ ಮತ್ತು ಇಂಗ್ಲೀಷಲ್ಲಿ ಮಿನಿಮಮ್ ಎಷ್ಟಿರಬೇಕೆಂದ್ರೆ ಐವತ್ತು ಪರ್ಸೆಂಟ್ ಇರಬೇಕು ಐವತ್ತು ಪರ್ಸೆಂಟ್ ಇರಬೇಕು ಮತ್ತು ಓವರ್ ಆಲ್ ನಿಮಗೆ ಪ್ರತಿ ಈ ಸಬ್ಜೆಕ್ಟಲ್ಲಿ ಎಷ್ಟಿರಬೇಕಂದ್ರೆ ಫೋರ್ಟಿ ಪರ್ಸೆಂಟ್ ಮಾರ್ಕ್ಸ್ ಇರಬೇಕು ಟೆನ್ ಆರ್ ಟೆನ್ ಪ್ಲಸ್ ಟು ಇಂಟರ್ಮಿಡಿಯೇಟ್ ಪಾಸ್ ಇನ್ ಸೈನ್ಸ್ ವಿತ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟನಿ ಆ್ಯಂಡ್ ಜಿಯಾಲಜಿ ಆ್ಯಂಡ್ ಇಂಗ್ಲೀಷ್ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಇನ್ ಅಗ್ರಿಗೇಟ್ ಆ್ಯಂಡ್ ಮಿನಿಮಮ್ ಫೋರ್ಟಿ ಪರ್ಸೆಂಟ್ ಇನ್ ಈ ಸಬ್ಜೆಕ್ಟ್ ಅಂದರೆ ಬೇರೆ ಫಿಸಿಕ್ಸು ಕೆಮಿಸ್ಟ್ರಿ ಬಾಟನಿ ಜ್ಯೂಲಜಿ ಮತ್ತು ಇಂಗ್ಲೀಷ್ದು ನಿಮ್ಮದು ಅಗ್ರಿಗೇಟ್ ಅದು ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಆಗಬೇಕು ಇಲ್ಲ ಮತ್ತು ಪ್ರತಿ ಸಬ್ಜೆಕ್ಟಲ್ಲಿ ನೀವು ನಲ್ವತ್ತು ಪರ್ಸೆಂಟ್ನ ಸ್ಕೋರ್ ಮಾಡಿರಬೇಕು ಆ ಆ ಎಲಿಜಿಬಲ್ ಕ್ಯಾಂಡಿಡೇಟ್ಸು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದು ಸ್ಪೆಷಲ್ ಇನ್ಸ್ಟ್ರಕ್ಷನ್ ಏನಿದೆ ನೋಡ್ರಿ ಕ್ಯಾಂಡಿಡೇಟ್ಸ್ ಸೋಲ್ಜರ್ ಜನರಲ್ ಆ್ಯಂಡ್ ಸೋಲ್ಜರ್ ಟ್ರೇಡ್ಸ್ಮೆನ್ ಹ್ಯಾವಿಂಗ್ ಡಿ ಪ್ಲಸ್ ಇನ್ ಕ್ಲಾಸ್ ಟೆಂತ್ ಮಸ್ಟ್ ಸಬ್ಮಿಟ್ ದೇರ್ ಡೀಟೇಲ್ಡ್ ಮಾರ್ಕ್ ಶೀಟ್ ಎಟ್ ದ ಟೈಮ್ ಆಫ್ ಪಾರ್ಟಿಸಿಪೇಷನ್ ಇನ್ ದ ರ್ಯಾಲಿ ಲೆಸ್ ದೆನ್ ತರ್ಟಿ ತ್ರೀ ಪರ್ಸೆಂಟ್ ಮಾರ್ಕ್ಸ್ ವಿಲ್ ಬಿ ಕನ್ಸಿಡರ್ಡ್ ಆ್ಯಸ್ ಪೆಲ್ ಸೊ ಯಾರ್ಯಾರೆಲ್ಲ ಯಾವ ಜನ್ ಸೋಲ್ಜರ್ ಜನರಲ್ ಟ್ರೇಡ್ಸ್ಮೆನ್ ಮತ್ತು ಸೋಲ್ಜರ್ ಜನರಲ್ ಡ್ಯೂಟಿಗೆ ಅಪ್ಲೈ ಮಾಡ್ತಿರಲ್ಲ ಡಿ ಗ್ರೇಡ್ ಏನು ಮಾಡ್ಬೇಕಂದ್ರೆ ರ್ಯಾಲಿ ಟೈಮಲ್ಲಿ ನಿಮ್ಮ ನಿಮ್ಮ ಮಾರ್ಕ್ಸ್ ಕಾರ್ಡ್ನ ಸಬ್ಮಿಟ್ ಮಾಡಬೇಕು ಅದರೊಳಗೆ ನಿಮ್ಮ ಮೂವತ್ತ್ಮೂರು ಪರ್ಸೆಂಟ್ ಕಮ್ಮಿ ಮೂವತ್ತ್ಮೂರು ಪರ್ಸೆಂಟ್ಗಿಂತ ಕಮ್ಮಿ ಇದ್ದರೆ ಅವ್ರನ್ನ ಫೇಲ್ ಅಂತ ಕನ್ಸಿಡರ್ ಮಾಡ್ತಾರೆ ಕ್ಯಾಂಡಿಡೇಟ್ಸ್ ಫಾರ್ ದ ಸೋಲ್ಜರ್ ಟ್ರೇಡ್ಸ್ಮೆಂಟ್ ಕ್ಯಾಟಗರಿ ಟು ರೆಜಿಸ್ಟರ್ಡ್ ಇನ್ ಓನ್ಲಿ ಒನ್ ಆಫ್ ದ ಟ್ರೇಡ್ಸ್ ಆ್ಯಸ್ ಮೆನ್ಷನ್ ಅಬೋವ್ ಆ್ಯಂಡ್ ವಿಲ್ ಬಿ ಕನ್ಸಿಡರ್ ಫಾರ್ ದ ರಿಕ್ರೂಟ್ಮೆಂಟ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಟ್ರೇಡ್ ಓನ್ಲಿ ಸೊ ಯಾರು ಸೋಲ್ಜರ್ ಟ್ರೇಡ್ಸ್ಮೆನ್ ಕ್ಯಾಟಗರಿ ನೀವು ಅಪ್ಲೈ ಮಾಡ್ತೀರಲ್ಲ ಯಾವ್ಯಾವ ಟ್ರೇಡ್ ಕ್ಯಾಟಗರಿ ಇದೆಲ್ಲ ಅದರಲ್ಲಿ ಮಾತ್ರ ನೀವು ಅಪ್ ರಿಜಿಸ್ಟರ್ ಮಾಡ್ಬೋದು ಮತ್ತು ಅಲ್ಲಿ ಮಾತ್ರ ನಿಮಗೆ ಕನ್ಸಿಡರ್ ಮಾಡ್ತಾರೆ ಕ್ಯಾಂಡಿಡೇಟ್ಸ್ ವಿಲ್ ಹಾವ್ ವಿಲ್ ಬಿ ಟೆಸ್ಟೆಡ್ ಆ್ಯಸ್ ದ ಸ್ಟೇಟೆಡ್ ಬಿಲೋ ಸೊ ಇಲ್ಲಿ ನಿಮಗೆ ಫಿಸಿಕಲ್ ಟೆಸ್ಟ್ ಏನೇನು ಇರುತ್ತೆ ನೋಡಿರಿ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ರನ್ ಇರುತ್ತೆ ಸೊ ಗ್ರೂಪ್ ಒನ್ ಅಪ್ ಟು ಫೈವ್ ಮಿನಿಟ್ ಆ್ಯಂಡ್ ತರ್ಟಿ ಸೆಕೆಂಡ್ ಅಂದರೆ ಐದು ನಿಮಿಷ ಮೂವತ್ತು ಸೆಕೆಂಡ್ ಓಡೋರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಮಾರ್ಕ್ಸ್ ಕೊಡ್ತಾರೆ ಗ್ರೂಪ್ ಟು ಫೈವ್ ಮಿನಿಟ್ಸ್ ತರ್ತಿ ಒನ್ ಸೆಕೆಂಡ್ಸ್ ಟು ಫೈವ್ ಮಿನಿಟ್ ಫೋರ್ಟಿ ಫೈವ್ ಸೆಕೆಂಡ್ಸ್ ಎರಡನೇ ಗ್ರೂಪ್ ಅಂದರೆ ಐದು ನಿಮಿಷ ಮೂವತ್ತೊಂದು ಸೆಕೆಂಡಿಂದ ಐದು ನಿಮಿಷ ಸೆಕೆಂಡ್ ಸೆಕೆಂಡ್ವರ್ಗು ಯಾವ ಓಡುತ್ತಲ್ಲ ಅವ್ರಿಗೆ ಪ್ರತಿಯೊಬ್ಬರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅಂದರೆ ನಲವತ್ತೆಂಟು ಮಾರ್ಕ್ಸ್ ಕೊಡ್ತಾರೆ ಇಲ್ಲಿ ಪುಲ್ಲಪ್ಸ್ ನೋಡಿರಿ ಟೆನ್ ಪುಲ್ ಅಪ್ ಮಾಡಿದರೆ ನಿಮಗೆ ಫೋರ್ಟಿ ಮಾರ್ಕ್ಸ್ ಇರುತ್ತೆ ನೈನ್ ಪುಲ್ ಅಪ್ ಮಾಡಿದರೆ ತರ್ಟಿ ತ್ರೀ ಮಾರ್ಕ್ಸ್ ಇರುತ್ತೆ ಏಟ್ ಪುಲ್ ಅಪ್ ಮಾಡಿದರೆ ನಿಮಗೆ ಟ್ವೆಂಟಿ ಸೆವೆನ್ ಮಾರ್ಕ್ಸ್ ಇರುತ್ತೆ ಸೆವೆನ್ ಅಪ್ ಮಾಡಿದರೆ ಟ್ವೆಂಟಿ ಒನ್ ಮಾರ್ಕ್ಸ್ ಇರುತ್ತೆ ಹಾಗೆ ನೀವು ಸಿಕ್ಸ್ ಪುಲ್ ಅಪ್ಸ್ ಮಾಡಿದರೆ ನಿಮಗೆ ಸಿಕ್ಸ್ಟೀನ್ ಮಾರ್ಕ್ಸ್ ಇರುತ್ತೆ ಇಲ್ಲಿ ನೈನ್ ಫೀಟ್ ಡಿಸ್ ಡಿಚ್ ಮತ್ತು ಜಿಗ್ ಜಾಗ್ ಬ್ಯಾಲೆನ್ಸ್ ಮಾಡಬೇಕು ಅದೇನಂದರೆ ಮ್ಯಾಂಡೇಟ್ರಿ ಇರುತ್ತೆ ನೀವು ಕ್ವಾಲಿಫೈ ಆಗಲೇಬೇಕು ಆಮೇಲೆ ಯಾರು ಫಾರ್ವರ್ಡ್ ವರ್ಕಿಂಗ್ ಗ್ರೂಪಿಗೆ ಸೇರ್ತಿರ ಕ್ಯಾಟಾಗಿ ಅವರು ನೀಟ್ ಟು ಕ್ವಾಲಿಫೈ ಇನ್ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಅಂದರೆ ಜನರಲ್ ಟೆಕ್ನಿಕಲ್ ಸೋಲ್ಜರ್ ನರ್ಸಿಂಗ್ ಅಸಿಸ್ಟೆಂಟ್ ಆ್ಯಂಡ್ ನರ್ಸಿಂಗ್ ಅಸಿಸ್ಟೆಂಟ್ ವೆಟರ್ನರಿ ಸೋಲ್ಜರ್ ಕ್ಲರ್ಕ್ ಆರ್ ಸ್ಟೋರ್ ಕೀಪರ್ ಟೆಕ್ನಿಕಲ್ ಆರ್ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಸೊ ಯಾರ್ಯಾರು ಫಾರ್ವರ್ಡ್ ಬ್ಲ್ಯಾಕಿಂಗ್ ಫಾರ್ವರ್ಡ್ ವರ್ಕಿಂಗ್ ಗ್ರೂಪ್ ಕ್ಯಾಟ್ಸ್ ಆಗ್ತಿರಲ್ಲ ಅವ್ರು ಏನಾಗಬೇಕಂದ್ರೆ ಸೋಲ್ಜರ್ ಟೆಕ್ನಿಕಲ್ ಅಥವಾ ಸೋಲ್ಜರ್ ನರ್ಸಿಂಗ್ ಅಸಿಸ್ಟೆಂಟ್ ಆರ್ ನರ್ಸಿಂಗ್ ಅಸಿಸ್ಟೆಂಟ್ ವೆಟರ್ನರಿ ಅಥವಾ ಸೋಲ್ಜರ್ ಕ್ಲರ್ಕ್ ಆರ್ ಸ್ಟೋರ್ ಕೀಪರ್ ಟೆಕ್ನಿಕಲ್ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಇವು ಯಾವುದ್ರೆಲ್ಲ ಆದರೂ ಒಂದಕ್ಕೆ ನೀವು ಪಾಸ್ ಆಗಲೇಬೇಕು ರಿಟರ್ನ್ ಟೆಸ್ಟ್ ಥ್ರೂ ಕಾಮನ್ ಎಂಟ್ರೆಂಟ್ ಎಕ್ಸಾಮಿನೇಷನ್ ಸೊ ಯಾರೆಲ್ಲ ಫಿಸಿಕಲ್ ಪಾಸ್ ಆಗ್ತಿರಲ್ಲ ಏನು ಮಾಡ್ತಾರೆ ಅಂದರೆ ಒಂದು ರಿಟರ್ನ್ ಟೆಸ್ಟ್ ಇರುತ್ತೆ ಸೊ ಆಮೇಲೆ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಡ್ಯೂಟಿಗೆ ಜಾಯ್ನ್ ಮಾಡ್ತಾರೆ ವಿಲ್ ಬಿ ಕಂಡಕ್ಟೆಡ್ ಫಾರ್ ದ ಮೆಡಿಕಲಿ ಫಿಟ್ ಕ್ಯಾಂಡಿಡೇಟ್ ಆಟ್ ದ ನಾಮಿನೇಟೆಡ್ ವೆನ್ಯೂ ಲೊಕೇಶನ್ ಡೇಟ್ ಟೈಮ್ ಆಫ್ ದ ರಿಟರ್ನ್ ಟೆಸ್ಟ್ ವಿಲ್ ಬಿ ಇಂಟಿಮೇಟೆಡ್ ಅಟ್ ದ ರ್ಯಾಲಿ ಸೈಟ್ ಥ್ರೂ ಆ್ಯಂಡ್ ಥ್ರೂ ಅಡ್ಮಿಟ್ ಕಾರ್ಡ್ ಸೊ ಇದೆಲ್ಲ ಯಾರು ಬರಿಬೋದು ಅಂದರೆ ಕಾಮನ್ ಎಂಟ್ರೆನ್ ಟೆಸ್ಟ್ ಯಾರು ಮೆಡಿಕಲಿ ಫಿಟ್ ಆಗ್ತಾರೆ ರ್ಯಾಲಿ ಸೈಟಲ್ಲಿ ಅಂಥವ್ರಿಗೇನು ಮಾಡ್ತಾರೆ ಫಿಸಿಕಲಿ ಫಿಟ್ಟಾಗಿ ಮೆಡಿಕಲಿ ಪಾಸ್ ಏನು ಮಾಡ್ತಾರೆ ಅಂದರೆ ಸೆಲೆಕ್ಟ್ ಮಾಡ್ತಾರೆ ಲೊಕೇಶನ್ನು ಡೇಟು ಮತ್ತು ಟೈಮ್ ಏನು ಮಾಡ್ತಾರೆ ಅಂದರೆ ರ್ಯಾಲಿ ಟೈಮಲ್ಲೇ ಹೇಳ್ತಾರೆ ಇಲ್ಲ ನಿಮ್ಮ ಅಡ್ಮಿಟ್ ಕಾರ್ಡಿಗೆ ನಿಮ್ಮ ಅಡ್ಮಿಟ್ ಕಾರ್ಡಿಗೆ ಸೆಂಡ್ ಮಾಡ್ತಾರೆ ನಿಮ್ಮ ಅಡಿ ಅಡ್ಮಿಟ್ ಕಾರ್ಡ್ ಮೂಲಕ ಸೆಂಡ್ ಮಾಡ್ತಾರೆ ಅಡ್ಮಿಟ್ ಕಾರ್ಡ್ಸ್ ಫರ್ ದ

ರಿವ್ಯೂ ಆಗಿರ್ತಾರಲ್ಲ ಅಂಥ ಕ್ಯಾಂಡಿಡೇಟ್ಸ್ಗೆ ಏನು ಮಾಡ್ತಾರೆ ಅಂದರೆ ಅಡ್ಮಿಟ್ ಕಾರ್ಡ್ನ ಮೆಡಿಕಲಿ ಫಿಟ್ ಸರ್ಟಿಫಿಕೇಟ್ ಮೇಲೆ ಅದು ಫೆಸಲಿಸ್ಟ್ ಯಾರಾದರೂ ನೋಡಿದ್ದು ಸೈನ್ ಮಾಡಿದರೆ ಅಂಥವ್ರಿಗೆ ಅಡ್ಮಿಟ್ ಕಾರ್ಡ್ನ ಕೊಡ್ತಾರೆ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಬ್ರಿಂಗ್ ದ ಫಾಲೋವಿಂಗ್ ಡಾಕ್ಯುಮೆಂಟ್ಸ್ ಆರ್ ಸರ್ಟಿಫಿಕೇಟ್ ಇನ್ ಒರಿಜಿನಲ್ ವಿತ್ ಟೂ ಸೆಟ್ಸ್ ಆಫ್ ಫೋಟೋ ಕಾಪೀಸ್ ಡ್ಯೂಲಿ ಅಟೆಸ್ಟೆಡ್ ವಿತ್ ದಮ್ ಟು ದ ರ್ಯಾಲಿ ಸೈಟ್ಸ್ ಸೊ ಈ ಅಭ್ಯರ್ಥಿಗಳು ರ್ಯಾಲಿಗೆ ಹೋಗುವಂಥ ಅಭ್ಯರ್ಥಿಗಳು ಏನು ಮಾಡಬೇಕಂದ್ರೆ ಈ ಕೆಳಗೆ ಕೊಟ್ಟಿರುವಂಥ ಸರ್ಟಿಫಿಕೇಟ್ಸ್ ಅಥವಾ ಡಾಕ್ಯುಮೆಂಟ್ಸ್ ಒರಿಜಿನಲ್ ಟೂ ಕಾಪೀಸ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಜೊತೆಗೆ ಎರಡು ಸೆಟ್ ಫೋಟೋ ಕಾಪೀಸ್ನ ಹೋಗ್ಬೇಕು ಅದನ್ನೇನಂದರೆ ಅಟೆಸ್ಟೆಡ್ ಮಾಡಿರಬೇಕು ಯಾವ್ಯಾವ್ದಲ್ಲ ಅಂದರೆ ಅಡ್ಮಿಟ್ ಕಾರ್ಡ್ ಅಡ್ಮಿಟ್ ಕಾರ್ಡ್ ಒಯ್ಯಬೇಕು ಫೋಟೋಗ್ರಾಫ್ ಎಷ್ಟು ಒಯ್ಬೇಕಂದ್ರೆ ಟ್ವೆಂಟಿ ಕಾಪೀಸ್ ಆಫ್ ಅನ್ಅಟೆ ಅನ್ಅಟೆಸ್ಟೆಡ್ ಪಾಸ್ಪೋರ್ಟ್ ಸೈಜ್ ಕಲರ್ ಫೋಟೋಗ್ರಾಫ್ಸ್ ನೋ ಇಪ್ಪತ್ತು ಸೆಟ್ ಕಾಪೀಸ್ನ ಒಯ್ಯಬೇಕು ಎಜುಕೇಷನ್ ಸರ್ಟಿಫಿಕೇಟ್ಸ್ ನೇಟಿವ್ ಆರ್ ಡೊಮೆಸೈಲ್ ಸರ್ಟಿಫಿಕೇಟ್ ಕಮ್ಯುನಿಟಿ ಆರ್ ಕಾಸ್ಟ್ ಸರ್ಟಿಫಿಕೇಟ್ ರಿಲಿಜನ್ ಸರ್ಟಿಫಿಕೇಟ್ ಸ್ಕೂಲ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅನ್ಮ್ಯಾರಿ ಸರ್ಟಿಫಿಕೇಟ್ ರಿಲೇಷನ್ಶಿಪ್ ಸರ್ಟಿಫಿಕೇಟ್ ಎನ್ ಸಿ ಸಿ ಸರ್ಟಿಫಿಕೇಟ್ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಅಫಿಡವಿಟ್ ಸಿಂಗಲ್ ಬ್ಯಾಂಕ್ ಎ ಸಿ ಪ್ಯಾನ್ ಕಾರ್ಡ್ ಆ್ಯಂಡ್ ಆಧಾರ್ ಕಾರ್ಡ್ ಆ್ಯಂಡ್ ಸರ್ಟಿಫಿಕೇಟ್ ಆಫ್ ಬೋನಸ್ ಮಾರ್ಕ್ಸ್ ಸೊ ಈ ಎಲ್ಲ ನೀವು ಏನು ಮಾಡಬೇಕಂದ್ರೆ ಸರ್ಟಿಫಿಕೇಟ್ನ ರ್ಯಾಲಿಗೆ ಹೋಗ್ಬೇಕು ಒರಿಜಿನಲ್ ಡಾಕ್ಯುಮೆಂಟ್ ವಿತ್ ಟೂ ಫೋಟೋ ಕಾಪೀಸ್ ಅಟೆಸ್ಟೆಡ್ ಮಾಡಿರಬೇಕು ನೆಸೆಸರಿ ಮೆಜರ್ಸ್ ಏನೆಲ್ಲ ಮೆಜರ್ಸ್ ತಗೋಬೇಕು ಕೋವಿಡ್ ನೈನ್ಟೀನ್ ಫ್ರೀ ಆರ್ ಅಸಿಮ್ಟಮೆಟಿಕ್ ಸರ್ಟಿಫಿಕೇಟ್ ಫ್ರಮ್ ಡಾಕ್ಟರ್ ಆಫ್ ಗೌರ್ಮೆಂಟ್ ಹಾಸ್ಪಿಟಲ್ ವಿತಿನ್ ಫೋರ್ಟಿ ಅವರ್ಸ್ ಫೋರ್ಟಿ ಏಟ್ ಅವರ್ಸ್ ಪೀರಿಯಡ್ ಟು ದ ಗೌರ್ಮೆಂಟ್ ಪೀರಿಯಡ್ ಟು ದ ರಿಕ್ರೂಟ್ಮೆಂಟ್ ರ್ಯಾಲಿ ರಿಪೋರ್ಟಿಂಗ್ ಡೇ ಸೊ ನಿಮಗೆ ಯಾವಾಗ ರ್ಯಾಲಿ ಡೇಟ್ ಕೊಟ್ಟಿರ್ತಾರಲ್ಲ ಅದಕ್ಕಿಂತ ಮುಂಚೆ ನಲವತ್ತೆಂಟು ಗಂಟೆಗಿಂತ ಮೊದಲು ಗೌರ್ಮೆಂಟ್ ಹಾಸ್ಪಿಟ್ಲಿಂದ ನೀವು ಏನು ಮಾಡ್ಬೇಕಂದ್ರೆ ಕೋವಿಡ್ ನೈನ್ಟೀನ್ ಫ್ರೀ ಅಥವಾ ಅಸಿ ಅಸಿಂಪ್ಟೊಮೆಟಿಕ್ ಸರ್ಟಿಫಿಕೇಟ್ನ ತೊಗೋಬೇಕು ಇದು ಮ್ಯಾಂಡೇಟ್ರಿ ನೆಕ್ಸ್ಟ್ ಏನಂದರೆ ನೋ ರಿಸ್ಕ್ ಸರ್ಟಿಫಿಕೇಟ್ ಡ್ಯೂಲಿ ಸೈನ್ ಬೈ ದ ಕ್ಯಾಂಡಿಡೇಟ್ ಆರ್ ಕೌಂಟರ್ ಸೈನ್ ಬೈ ದ ಪೇರೆಂಟ್ ಆರ್ ಗಾರ್ಡಿಯನ್ ಅಂದರೆ ಇಲ್ಲಿ ನಿಮಗೆ ನೋಟಿಫಿಕೇಷನಲ್ಲಿ ಇನ್ನೊಂದು ಏನಂದರೆ ನೋ ರಿಸ್ ಸರ್ಟಿಫಿಕೇಟ್ ಅಂತ ಬರುತ್ತೆ ಅದನ್ನು ಗಾರ್ಡಿಯನ್ನು ಮತ್ತು ಕ್ಯಾಂಡಿಡೇಟ್ ಇಬ್ಬರು ಸೈನ್ ಮಾಡಿರ್ಬೇಕು ಮಾಡಿರಬೇಕು ಇನ್ ಕೇಸ್ ಒಬ್ಬರೇ ಸೈನ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅದು ಎಕ್ಸೆಪ್ಟ್ ಆಗೋಲ್ಲ ಕ್ಯಾಂಡಿಡೇಟ್ಸ್ ಮೇ ಹ್ಯಾವ್ ಟು ಪ್ರೆಸೆಂಟ್ ದೆಮ್ಸೆಲ್ಸ್ ಅಟ್ ದ ರ್ಯಾಲಿ ಸೈಟ್ ಫಾರ್ ತ್ರೀ ಟು ಫೋರ್ ಡೇಸ್ ಸೊ ಅಂದರೆ ಈ ರ್ಯಾಲಿ ಏನಾಗಿದೆ ಅಂದರೆ ಸ ಸೆವೆಂತ್ ಮೇಯಿಂದ ಟ್ವೆಂಟ್ ಟ್ವೆಲ್ತ್ ಮೇವರೆಗೂ ಇರೋದರಿಂದ ಅಂದರೆ ಮೂರಿಂದ ನಾಲ್ಕು ದಿನ ಸ್ಟೇ ಆಗಬೇಕಾಗುತ್ತೆ ಸೊ ಕ್ಯಾಂಡಿಡೇಟ್ ಶುಡ್ ಮೇಕ್ ಅರೇಂಜ್ಮೆಂಟ್ಸ್ ಫಾರ್ ದ ಸ್ಟೇ ಅಂಡರ್ ದೇರ್ ಓನ್ ಅರೇಂಜ್ಮೆಂಟ್ಸ್ ಸೊ ಅವ್ರೇನು ಮಾಡ್ಬೇಕಂದ್ರೆ ತಮ್ಮದೇ ಎಕ್ಸ್ಪೆನ್ಸಲ್ಲಿ ಅರೇಂಜ್ಮೆಂಟ್ನ ಮಾಡ್ಕೋಬೇಕು ರಿಟರ್ನ್ ಎಕ್ಸಾಮಿನೇಷನ್ ರಿಟರ್ನ್ ಎಕ್ಸಾಮಿನೇಷನ್ ಏನಿರುತ್ತೆ ನೆಗೆಟಿವ್ ಮಾರ್ಕಿಂಗ್ ವುಡ್ ಬಿ ಅಪ್ಲಿಕೇಬಲ್ ಇನ್ ಕಾಮನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ರಿಸಲ್ಟ್ ಆಫ್ ರಿಟರ್ನ್ ಎಕ್ಸಾಮಿನೇಷನ್ ವಿಲ್ ಬಿ ಡಿಕ್ಲೇರ್ಡ್ ಆನ್ ದ ಆಫಿಷಿಯಲ್ ವೆಬ್ಸೈಟ್ ದಟ್ ಈಸ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಜಿ ಓ ಐ ಎಟ್ ಐ ಎನ್ ಡಿ ಐ ಎ ಎನ್ ಎ ಆರ್ ಎಂ ವೈ ಡಾಟ್ ಎನ್ ಐ ಸಿ ಡಾಟ್ ಇನ್ ಸೊ ಈ ಆಫಿಷಿಯಲ್ ವೆಬ್ಸೈಟ್ ಒಳಗೆ ಏನು ಮಾಡ್ತಾರೆ ಅಂದರೆ ನಿಮ್ಮ ರಿಟರ್ನ್ಸ್ ಟೆಸ್ಟ್ ರಿಸಲ್ಟ್ ಅಪ್ ಅನೌನ್ಸ್ ಮಾಡ್ತಾರೆ ನೋ ಸಪ್ರೇಟ್ ಲೆಟರ್ ವಿಲ್ ಬಿ ಸೆಂಡ್ ಟು ದ ಕ್ಯಾಂಡಿಡೇಟ್ಸ್ ಅಂದರೆ ಯಾವುದೇ ಸಪ್ರೇಟ್ ಲೆಟರ್ನ ಸೆಂಡ್ ಮಾಡಲ್ಲ ಸೊ ನೀವೇ ಚೆಕ್ ಮಾಡಬೇಕು ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಕ್ಯಾಂಡಿಡೇಟ್ ಟು ಚೆಕ್ ಹೀಸ್ ರಿಸಲ್ಟ್ ಆ್ಯಂಡ್ ರಿಪೋರ್ಟ್ ಅಟ್ ದ ರೀಜನಲ್ ಆಫೀಸ್ ಹೆಡ್ ಕ್ವಾರ್ಟರ್ ಬ್ಯಾಂಗ್ಳೂರ್ ಫಾರ್ ದ ಡಾಕ್ಯುಮೆಂಟೇಷನ್ ಸೊ ಇದಕ್ಕೆ ಅಭ್ಯರ್ಥಿಗಳ ರೆಸ್ಪಾನ್ಸಿಬಿಲಿಟಿ ಇರುತ್ತೆನಂದರೆ ನಿಮ್ಮ ರಿಸಲ್ಟ್ ಚೆಕ್ ಮಾಡೋದು ಆಮೇಲೆ ಎಲ್ಲಿ ರಿಪೋರ್ಟ್ ಮಾಡಬೇಕಂದ್ರೆ ನೀವು ರೀಜನಲ್ ಆಫ್ ಆಫೀಸ್ ಹೆಡ್ ಕ್ವಾರ್ಟರ್ ಬ್ಯಾಂಗ್ಳೂರ್ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ನೀವು ರೀಜನಲ್ ಆಫೀಸ್ ಬೆಂಗಳೂರಲ್ಲಿ ಹೋಗಬೇಕಾಗುತ್ತೆ ಫಾರ್ ಮೋರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಆನ್ ಟೆಲಿಫೋನ್ ನಂಬರ್ ಯಾವ ಟೆಲಿಫೋನ್ ನಂಬರ್ ನೋಡಿರಿ ಜೀರೋ ಏಟ್ ಜೀರೋ ಟೂ ಡಬಲ್ ಫೈ ನೈನ್ ಸಿಕ್ಸ್ ಫೈ ಒನ್ ಸೆವೆನ್ ಈ ಟೆಲಿಫೋನ್ ನಂಬರ್ಗೆ ನೀವು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿರಿ ಸೊ ಆಫಿಷಿಯಲ್ ವೆಬ್ಸೈಟ್ ಬಂದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಜೆ ಓ ಐ ಎನ್ ಐ ಎನ್ ಡಿ ಐ ಎ ಎನ್ ಎ ಆರ್ ಎಮ್ ವೈ ಡಾಟ್ ಎನ್ ಐ ಸಿ ಡಾಟ್ ಐ ಎನ್ ಸೊ ಇದು ನಿಮ್ಮದು ಆಫಿಷಿಯಲ್ ವೆಬ್ಸೈಟು ನಿಮ್ಗೆ ಏನೇ ಡೌಟ್ ಬಂದರೂ ನೀವು ಆನ್ಲೈನ್ ಅಪ್ಲಿಕೇಶನ್ ಆಗ್ಬೇಕಂದ್ರೆ ಈ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಹಾಕ್ಬೋದು ಸೊ ನಿಮ್ಗೆ ಏನೇ ಡೌಟ್ ಬಂದರೂ ಆಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಥವಾ ಇಲ್ಲಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಅಲ್ಲಿವರೆಗೆ ನೋಡ್ತೀರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಅಂಡ್ ಪ್ರೆಸ್ ದೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಷನಲ್ ವೀಡಿಯೋಸ್